ರಾಜ್ಯ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಜೂನ್ 3ರಂದು ನಡೆಯುವ ಚುನಾವಣೆಯಲ್ಲಿ ಎಲ್ಲಾ 6 ಸ್ಥಾನಗಳಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಗೆಲುವು ಸಾಧಿಸಲಿದೆ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಬಂಡಾಯವಿದ್ದರೂ ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷದ ಸಂಘಟನಾ ಸಾಮರ್ಥ್ಯದ ಎದುರು ಬಂಡಾಯ ಅಭ್ಯರ್ಥಿ ಗೆಲುವು ಸಾಧಿಸಲು ಸಾಧ್ಯವೇ ಇಲ್ಲ ಎಂದು ಹಿರಿಯ ಬಿಜೆಪಿ ಮುಖಂಡರು ವಿಧಾನ ಪರಿಷತ್ನ ಸದಸ್ಯರುವಾದ ಪ್ರತಾಪ್ ಸಿಂಹ ನಾಯಕ್ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಇವತ್ತು ಇಡೀ ದೇಶದಲ್ಲಿ ಗೆಲ್ಲುವ ಪಾರ್ಟಿಯಾಗಿದೆ. ಅವಕಾಶಗಳು ಈ ಪಕ್ಷದಲ್ಲಿ ಹೆಚ್ಚಿವೆ. ಹೀಗಾಗಿ ಸಹಜವಾಗಿ ಬಂಡಾಯದ ಲಕ್ಷಣ ಅಲ್ಲೊಂದು ಇಲ್ಲೊಂದು ಕಾಣಿಸಿಕೊಳ್ಳುತ್ತದೆ. ಇದನ್ನೆಲ್ಲ ಪಕ್ಷ ಸಮರ್ಥವಾಗಿ ನಿಭಾಯಿಸಲಿದೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಎಂದು ಭಾವಿಸಿದವರು ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರು. ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಮತದಾರರು ಪಕ್ಷದ ಚಿಹ್ನೆಗಾಗಿ ಮತ ಚಲಾಯಿಸುತ್ತಾರೆಯೇ ಹೊರತು ವ್ಯಕ್ತಿ ನೋಡಿ ಮತ ಚಲಾಯಿಸುವುದಿಲ್ಲ. ಬಂಡಾಯ ಅಭ್ಯರ್ಥಿ ಇದ್ರೂ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಶಿವಮೊಗ್ಗದ ಡಾ ಧನಂಜಯ ಸರ್ಜಿ ಅವರು ಗೆಲುವು ಸಾಧಿಸಲಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಮುಖಂಡರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದು ಅವರು ಕೂಡ ಗೆಲುವು ಸಾಧಿಸಲಿದ್ದಾರೆ ಎಂದವರು ಹೇಳಿದರು. ಜೂನ್ 3ನೇ ತಾರೀಕಿಗೆ ನೈಋತ್ಯ ಪದವೀಧರ ಕ್ಷೇತ್ರ ಸುಮಾರು 5.5 ಜಿಲ್ಲೆಗಳನ್ನು ಒಳಗೊಂಡ 30 ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ ಆ ಕಡೆ ದಾವಣಗೆರೆಯಿಂದ ಈ ಕಡೆ ಮಡಿಕೇರಿಯವರೆಗೆ ಇರುವಂತಹ ಕ್ಷೇತ್ರ ಇದು. ಪಾರಂಪರಿಕವಾಗಿ ಈ ಕ್ಷೇತ್ರವನ್ನು 1988 ಇಸ್ವಿಯಿಂದ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರವನ್ನು ಕಳೆದ ಬಾರಿಯ ಒಂದು ಚುನಾವಣೆಯನ್ನು ಹೊರತುಪಡಿಸಿದರೆ ಭಾರತೀಯ ಜನತಾ ಪಾರ್ಟಿಗೆ ಪದವೀಧರರು ಮತ್ತು ಶಿಕ್ಷಕರು ನಿರಂತರವಾಗಿ ಬೆಂಬಲವನ್ನು ನೀಡುತ್ತಾ ಬಂದಿದ್ದಾರೆ. ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯವರ ಸರ್ಕಾರ ಇದೆ. ಈ ಬಾರಿಯ ಶಿಕ್ಷಣದ ಬಜೆಟ್ ಏನಾದರೂ ಪರಿಶೀಲನೆ ಮಾಡಿದರೆ ಅನಿವಾರ್ಯ ಸಂಗತಿಗಳಿಗೆ ಕೊಡಲೇಬೇಕಾದಂತಹ, ಅಂದರೆ ನಿತ್ಯದ ಅಗತ್ಯಗಳಿಗೆ ಕೊಡಬೇಕಾದಂತಹ ಹಣವನ್ನು ಮೀಸಲಿಟ್ಟಿದ್ದಾರೆಯೇ ಹೊರತು ಶಾಲೆಯ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಒಳಗೊಂಡಂತೆ ಶಿಕ್ಷಕರ ಕೊರತೆಯನ್ನು ನೀಗಿಸುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಒಟ್ಟು ಇಡೀ ಕರ್ನಾಟಕ ರಾಜ್ಯವನ್ನೇ ಕಳೆದ 1 ವರ್ಷದಿಂದ ನೋಡಿದರೆ ಸಂಪೂರ್ಣವಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯ ಅಂತೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಲು ಉತ್ಪಾದಕರಿಗೆ ಕೊಡುತ್ತಿದ್ದಂತಹ ಬೆಂಬಲ ಬೆಲೆ ಇವತ್ತಿನವರೆಗೂ ಬಿಡುಗಡೆ ಆಗಲಿಲ್ಲ. ಒಂದೇ ಒಂದು ಶಾಲೆಯ ಹೊಸ ಕೊಠಡಿಯನ್ನ ಮಾಡುವುದಕ್ಕೆ ಈ ಸರ್ಕಾರದಲ್ಲಿ ಅನುದಾನ ಇಲ್ಲ. ಎಲ್ಲ ರೀತಿಯಿಂದಲೂ ಅಭಿವೃದ್ಧಿಯ ಕಾರ್ಯಕ್ರಮಗಳು ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಬರೀ ಗ್ಯಾರಂಟಿಯ ಭಜನೆಯನ್ನ ಮಾಡುವುದನ್ನು ಬಿಟ್ಟರೆ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಂತ ಹೇಳುವಂಥದ್ದು ಇಡೀ ಜನಸಾಮಾನ್ಯರಿಗೆ ಈಗ ತಿಳುವಳಿಕೆಗೆ ಬರ್ತಾ ಇದೆ. ಯಾವುದೇ ರೀತಿಯಲ್ಲಿಯೂ ಶಿಕ್ಷಣ ಕ್ಷೇತ್ರದ ದೃಷ್ಟಿಯಿಂದ, ಶಿಕ್ಷಕರ ನೇಮಕಾತಿಯ ಬಗ್ಗೆ ಆಗಲಿ, ಅವರ ಸಮಸ್ಯೆಯ ದೃಷ್ಟಿಯಿಂದಾಗಲಿ, ಸರ್ಕಾರಕ್ಕೆ ಆಲೋಚನೆ ಮಾಡುವುದಕ್ಕೆ ಹಣವೇ ಇಲ್ಲದಂತಹ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೈಕಟ್ಟಿ ಕೂತಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳುವ ಪ್ರಕಾರ ಈ ಯಾವುದೇ ದೇಶದ ಪ್ರಗತಿಯ ದೊಡ್ಡ ಸೂಚ್ಯಾಕ ಯಾವುದು ಅಂತ ಹೇಳಿ ಕೇಳಿದರೆ ಶಿಕ್ಷಣ ಮತ್ತು ಆರೋಗ್ಯ. ಈ ಎರಡೂ ವಿಭಾಗಗಳಿಗೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಷ್ಟ್ರದಲ್ಲಿಯೇ ದಾಖಲೆ ಎನ್ನುವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇರುವಾಗ 2005-06 800 ಕೋಟಿ ಇದ್ದದ್ದು 2012-13 ಬಿಜೆಪಿಯ ಸರ್ಕಾರ ಬಂದಾಗ
18,666 ಕೋಟಿ ರೂಪಾಯಿಗಳನ್ನ ಶಿಕ್ಷಣಕ್ಕಾಗಿ ಸುಮಾರು 3 ಪಟ್ಟಿಗಿಂತಲೂ ಹೆಚ್ಚಿಗೆ ಹಣವನ್ನು ಶಿಕ್ಷಣಕ್ಕೋಸ್ಕರ ಇಟ್ಟಿದ್ದರು. ಕಾಂಗ್ರೆಸ್ಗೆ ಸಂದೇಶವನ್ನು ಕೊಡುವ ದೃಷ್ಟಿಯಲ್ಲಿ ಶಿಕ್ಷಣವನ್ನು ಮತ್ತು ಪದವೀಧರರ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಸಂದೇಶ ಕೊಡುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸುತ್ತಾರೆ. ನಾನು ತಮ್ಮ ಮೂಲಕ ಮತ್ತೊಂದು ವಿನಂತಿಯನ್ನು ಮತದಾರರಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. 135 ಶಾಸಕರಿದ್ದಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ದುರಹಂಕಾರ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರಕ್ಕಿದೆ. ಅದನ್ನು ಅಂಕುಶ ಆ ಸರ್ಕಾರದ ಜನವಿರೋಧಿ ಧೋರಣೆಗಳಿಗೆ ಅಂಕುಶವನ್ನು ಹಾಕುವ ದಿಕ್ಕಿನಲ್ಲಿ ವಿಧಾನ ಪರಿಷತ್ತಿಗೆ ಪದವೀಧರರು ಮತ್ತು ಶಿಕ್ಷಕರು ಬಲ ಕೊಡಬೇಕಾದಂತಹ ಅವಶ್ಯಕತೆ ಇದೆ. ಜವಾಬ್ದಾರಿಯನ್ನು ನೇತೃತ್ವವನ್ನು ವಹಿಸುವಂತಹ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಇಬ್ಬರೂ ಅಭ್ಯರ್ಥಿಗಳು JDSನಿಂದ NDA ಅಭ್ಯರ್ಥಿಯಾಗಿ ಭೋಜೇಗೌಡರು, ಕಳೆದ ಬಾರಿಯೂ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಸಮಸ್ಯೆಯ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಿ ಹೋರಾಟವನ್ನು ಮಾಡಿದಂಥವರು. ಇನ್ನೊಂದು ಕಡೆಯಿಂದ ಒಬ್ಬರು ಡಾಕ್ಟರ್ ಧನಂಜಯ್ ಸರ್ಜಿಯವರು, ಶಿವಮೊಗ್ಗದವರು, ಸುಮಾರು ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. 100 ಜನ ವೈದ್ಯರು, 1,000 ಜನ ಸಿಬ್ಬಂದಿಗಳು ಇರುವಂತಹ ಒಂದು ಆಸ್ಪತ್ರೆಯನ್ನು ನಡೆಸುವಂತಹ ಮತ್ತು ಬಡವರ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿ ಟ್ರಸ್ಟ್ ಮೂಲಕ ಸೇವಾ ಚಟುವಟಿಕೆಯನ್ನು ಮಾಡುತ್ತಿರುವಂತಹ ಅವರಿಗೆ ಬೆಂಬಲಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ತಮ್ಮ ಮೂಲಕ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ. ನಮಗೆ ಸಾಕಷ್ಟು ಜನ ಈ ರೀತಿಯಲ್ಲಿ ಅಪೇಕ್ಷೆ ಪಟ್ಟವರು. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪದವೀಧರ ಕ್ಷೇತ್ರದ ನೋಂದಣಿಯನ್ನೇ ಮಾಡುವಂತಹ ಪ್ರಯತ್ನ ಪಟ್ಟವರಲ್ಲಿ ಅವರು ಒಬ್ಬರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇರುವಾಗ ಈ ರೀತಿಯ ಒಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ವ್ಯವಸ್ಥೆಗಳು ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆಯೇ ವ್ಯಕ್ತಿಗಿಂತ ಪಕ್ಷ ಮೇಲೆ, ಪಕ್ಷಕ್ಕಿಂತ ದೇಶ ಮೇಲೆ ಅಂತ ಹೇಳಿ ನಂಬುವ ಪಾರ್ಟಿ ನಮ್ಮದು. ಯಾರೇ ಬಂಡಾಯ ನಿಂತರೂ ಕೂಡ BJPಯ ಮತದಾರರು, BJPಯ ಕಾರ್ಯಕರ್ತರು ಪಕ್ಷದ ಜೊತೆಗೆ ನಿಂತು ಖಂಡಿತವಾಗಿ ಕೆಲಸ ಮಾಡುತ್ತಾರೆ ಮತ್ತು ಆ ದೃಷ್ಟಿಯಲ್ಲಿ ಗೆಲ್ಲುವ ಪ್ರಯತ್ನ ಮಾಡುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸಾಚಾ ರಾಧಾಕೃಷ್ಣ ಆಳ್ವ, ನಗರ ಮಂಡಲಾಧ್ಯಕ್ಷರಾದ ಪಿಜಿ ಜಗನ್ನಿವಾಸರಾವ್, ಪಕ್ಷದ ಮುಖಂಡರಾದ ವಿಕಾಸ್ ಪುತ್ತೂರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.